ಅಮೆರಿಕ ಅಧ್ಯಕ್ಷ ಸ್ಥಾನದಿಂದ ಟ್ರಂಪ್ ಕೆಳಗಿಳಿಯಲಿದ್ದಾರೆ. ತಮ್ಮ ಅಧ್ಯಕ್ಷಗಿರಿಯ ಕೊನೆಯ ದಿನಗಳಲ್ಲಿಯೂ ಅವರು ಚೀನಾವನ್ನ ಬಿಡುತ್ತಿಲ್ಲ. ಹೌದು, ಈಚೆಗೆ 8 ಪಾವತಿ ಅಪ್ಲಿಕೇಶನ್ಗಳನ್ನ ನಿಷೇಧಿಸಿ ಟ್ರಂಪ್ ಆದೇಶ ಹೊರಡಿಸಿದ್ದಾರೆ. ಇವುಗಳಲ್ಲಿ ಅಲಿಪೇ, ಕ್ಯಾಮ್ ಸ್ಕ್ಯಾನರ್, ಕ್ಯೂಕ್ಯೂ ವ್ಯಾಲೆಟ್, ಶೇರಿಟ್, ಟೆನ್ಸೆಂಟ್ ಕ್ಯೂಕ್ಯೂ, ವಿಮೆಟ್, ವಿಚಾಟ್ ಪೇ, ಡಬ್ಲ್ಯೂಪಿಎಸ್ ಆಫೀಸ್ ಸೇರಿವೆ. ಈ ಆಪ್ಗಳು ಬಳಕೆದಾರರ ಖಾಸಗಿ ಡೇಟಾ ಸಂಗ್ರಹಿಸುತ್ತಿವೆ ಎಂದು ದೂರಲಾಗಿದೆ. ವರ್ಷಗಳಿಗೂ ಮುನ್ನ ತನ್ನನ್ನು ಕೊಲ್ಲಲು ಪ್ರಯತ್ನ ನಡೆದಿತ್ತು ಎಂದು ಇಸ್ರೋ ವಿಜ್ಞಾನಿ ತಪನ್ ಮಿಶ್ರಾ ಸೋಷಿಯಲ್ ಮೀಡಿಯಾದಲ್ಲಿ ಗಂಭೀರ ಆರೋಪ ಮಾಡಿದ್ದಾರೆ. ನಿವೃತ್ತಿಯ ಅಂಚಿನಲ್ಲಿರುವ ಅವರು ತನಗೆ ಊಟದಲ್ಲಿ ಆರ್ಸೆನಿಕ್ ಟ್ರೈ ಆಕ್ಸೈಡ್ ಎಂಬ ವಿಷವನ್ನು ಕೊಟ್ಟು ಕೊಲ್ಲಲು ಪ್ರಯತ್ನ ನಡೆದಿತ್ತು ಎಂದು ಹೇಳಿಕೊಂಡಿದ್ದಾರೆ. ವಿಷ ಸೇರಿದರೂ ತಾವು ಬದುಕಿ ಉಳಿದದ್ದು ತಮ್ಮ ದೇಹದಲ್ಲಾದ ಬದಲಾವಣೆಗಳ ಫೋಟೋಗಳನ್ನು ಸಾಕ್ಷಿಯಾಗಿ ಅವರು ಅಪ್ಲೋಡ್ ಮಾಡಿದ್ದಾರೆ. ಇಸ್ರೋ ಕಚೇರಿಯಲ್ಲಿ 2017 ಮೇ 23 ಪ್ರಚಾರ ಸಂದರ್ಶನದ ವೇಳೆ ತನಗೆ ವಿಷ ಉಣಿಸಲಾಗಿತ್ತು. ಊಟದ ನಂತರ ಕೊಡಲಾದ ದೋಸೆ ಮತ್ತು ಚಟ್ನಿಯಲ್ಲಿ ಆರ್ಸೆನಿಕ್ ವಿಷವನ್ನ ಬೆರೆಸಲಾಗಿದ್ದಿರಬಹುದು. ಜುಲೈ ತಿಂಗಳಲ್ಲಿ ಗೃಹ ವ್ಯವಹಾರಗಳ ಇಲಾಖೆಯ ಭದ್ರತಾ ಸಿಬ್ಬಂದಿ ತನ್ನನ್ನ ಭೇಟಿಯಾಗಿ ಆರ್ಸೆನಿಕ್ ವಿಷದ ವಿಚಾರವನ್ನ ತಿಳಿಸಿ ಎಚ್ಚರಿಸಿದರು. ವೈದ್ಯರಿಂದ ಸೂಕ್ತ ಚಿಕಿತ್ಸೆ ಕೊಡಿಸಲು ನೆರವಾದರು ಎಂದು ತಪನ್ ಮಿಶ್ರಾ ತಿಳಿಸಿದ್ದಾರೆ. ಮಾಜಿ ಸಿಎಂ ದಿವಂಗತ ಗುಂಡೂರಾವ್ ಅವರ ಪತ್ನಿ ವರಲಕ್ಷ್ಮಿ ಗುಂಡೂರಾವ್ ವಿಧಿವಶರಾಗಿದ್ದಾರೆ. ವರಲಕ್ಷ್ಮಿ ಗುಂಡೂರಾವ್ ನಿಧನಕ್ಕೆ ಮಾಜಿ ಸಿಎಂ ಮತ್ತು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡುವ ಮೂಲಕ ಸಂತಾಪ ಸೂಚಿಸಿದ್ದಾರೆ. ಟ್ವೀಟ್ನಲ್ಲಿ ಮಾಜಿ ಸಿಎಂ ಆರ್ ಗುಂಡೂರಾವ್ ಅವರ ಪತ್ನಿ ಶ್ರೀಮತಿ ವರಲಕ್ಷ್ಮಿ ಗುಂಡೂರಾವ್ ಅವರ ನಿಧನದ ಸುದ್ದಿ ತಿಳಿದು ದುಃಖವಾಯಿತು. ಅವರ ಕುಟುಂಬದ ದುಃಖದಲ್ಲಿ ನಾನೂ ಭಾಗಿಯಾಗಿದ್ದೇನೆ. ಶೋಕತಪ್ತ ಕುಟುಂಬಕ್ಕೆ ನನ್ನ ಸಂತಾಪಗಳು ಎಂದು ಕಂಬನಿ ಮಿಡಿದಿದ್ದಾರೆ. ರೈತ ವಿರೋಧಿ 3 ಕೃಷಿ ಕಾನೂನುಗಳನ್ನು ರದ್ದು ಮಾಡಬೇಕೆಂದು ಆಗ್ರಹಿಸಿ ಕಳೆದ ನವೆಂಬರ್ 26 ದೆಹಲಿಯ ಗಡಿಗಳಲ್ಲಿ ರೈತರು ನಡೆಸುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ 44 ದಿನಕ್ಕೆ ಕಾಲಿಟ್ಟಿದೆ. ಸರ್ಕಾರದ ನಡುವೆ 7 ಸಭೆಗಳಾಗಿದ್ದು 7 ಸಭೆಗಳು ವಿಫಲಗೊಂಡಿವೆ. ಆದ್ದರಿಂದ ದೆಹಲಿ ಗಡಿಗಳಲ್ಲಿ ರೈತರು ಅನಿರ್ದಿಷ್ಟಾವಧಿ ಪ್ರತಿಭಟನೆ ಮುಂದುವರೆಸಿದ್ದಾರೆ. ಈ ನಡುವೆ ರೈತ ಸಂಘಟನೆಗಳು, ಪ್ರತಿನಿಧಿಗಳು ಮತ್ತು ಕೇಂದ್ರ ಸರ್ಕಾರದ ಮಧ್ಯೆ ಜನವರಿ 8 ಇನ್ನೊಂದು ಸುತ್ತಿನ ಮಾತುಕತೆ ನಡೆಯಲಿದೆ. ಸಭೆ ವಿಫಲವಾದರೆ ಹರಿಯಾಣದಲ್ಲಿರುವ ಎಲ್ಲಾ ಶಾಪಿಂಗ್ ಮಾಲ್ಗಳು, ಟೋಲ್ ಪ್ಲಾಜಾಗಳನ್ನು ಬಂದ್ ಮಾಡಿಸುವುದಾಗಿ, ಜೊತೆಗೆ ಗಣರಾಜ್ಯೋತ್ಸವದ ದಿನ ದೆಹಲಿಯಲ್ಲಿ ಟ್ರ್ಯಾಕ್ಟರ್ ಮೆರವಣಿಗೆ ಮಾಡುವುದಾಗಿ ಪ್ರತಿಭಟನಾ ನಿರತ ರೈತರು ಎಚ್ಚರಿಸಿದರು. ಭಾರತ ಸಂಪೂರ್ಣ ಸಜ್ಜಾಗಿದ್ದು ಜುಲೈ ವೇಳೆಗೆ 30 ಜನರಿಗೆ ಲಸಿಕೆಯನ್ನು ನೀಡುವ ಗುರಿ ಹೊಂದಲಾಗಿದೆ ಎಂದು ಆರೋಗ್ಯ ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರೆ. ದೇಶಾದ್ಯಂತ ಸುಮಾರು 29,000 ಕೋಲ್ಡ್ ಸ್ಟೋರೇಜ್ ಸೌಲಭ್ಯಗಳನ್ನು ಸಿದ್ದಪಡಿಸಿದ್ದಾರೆ ಎಂದು ಫೆಡರಲ್ ಆರೋಗ್ಯ ಕಾರ್ಯದರ್ಶಿ ರಾಜೇಶ್ ಭೂಷಣ್ ತಿಳಿಸಿದರು. ಲಸಿಕೆ ವಿತರಣೆಯ ನಿರ್ದಿಷ್ಟ ದಿನಾಂಕದ ಬಗ್ಗೆ ಅಂತಿಮ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಳ್ಳುತ್ತದೆ ಎಂದು ಹೇಳಿದರು. ಮಾಜಿ ರಾಷ್ಟಪತಿ ಪ್ರಣಬ್ ಮುಖರ್ಜಿ ತಮ್ಮ ಪುಸ್ತಕದಲ್ಲಿ ನೆಹರು ಬದಲು ಇಂದಿರಾಗಾಂಧಿ ಪ್ರಧಾನಿಯಾಗಿದ್ದರೆ ನೇಪಾಳವು ಭಾರತದ ಭಾಗವಾಗಿರುತ್ತಿತ್ತು ಎಂದು ಬರೆದುಕೊಂಡಿದ್ದಾರೆ. ಅವರ ಆತ್ಮಚರಿತ್ರೆ ದಿ ಪ್ರೆಸಿಡೆನ್ಷಿಯಲ್ ಇಯರ್ಸ್ ಬಿಡುಗಡೆಯಾಗಿದ್ದು, ನೆಹರು ಪ್ರಧಾನಿಯಾಗಿದ್ದಾಗ ರಾಜ ತ್ರಿಭುವನ್ ಬೀರ್ ವಿಕ್ರಮ್ ಸಿಂಗ್ ಶಾ ನೇಪಾಳವನ್ನ ಭಾರತಕ್ಕೆ ಸೇರಿಸುವ ಮಾತನಾಡಿದರು. ಆದರೆ ನೆಹರು ಸ್ವೀಕರಿಸಲಿಲ್ಲ ಎಂದು ಪ್ರಣಬ್ ಮುಖರ್ಜಿ ಬರೆದಿದ್ದಾರೆ. ಕೊರೋನಾ ವೈರಸ್ ವೇಗವಾಗಿ ಹರಡುತ್ತಿರುವುದರಿಂದ ಫೆಬ್ರವರಿ ಮಧ್ಯಭಾಗದವರೆಗೂ ಬ್ರಿಟನ್ನಲ್ಲಿ 2 ಹಂತದ ಲಾಕ್ಡೌನ್ ಘೋಷಣೆ ಮಾಡಲಾಗಿದೆ. ನಿನ್ನೆ ಮಧ್ಯರಾತ್ರಿಯಿಂದ ಲಾಕ್ಡೌನ್ ಜಾರಿಯಲ್ಲಿದ್ದು, ಸರ್ಕಾರ ಕಠಿಣ ನಿಯಮಗಳನ್ನು ಜಾರಿಗೊಳಿಸಿದೆ. ಅಲ್ಲದೆ ನಿಯಮಗಳನ್ನು ಉಲ್ಲಂಘಿಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುತ್ತಿದೆ. ಇನ್ನು 2 ಹಂತದ ಕೊರೋನಾ ಸೋಂಕಿನ ಆರ್ಭಟ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಪ್ರಧಾನಿ ಬೋರಿಸ್ ಜಾನ್ಸನ್ ಅವರ ಭಾರತ ಭೇಟಿಯನ್ನು ರದ್ದುಪಡಿಸಲಾಗಿದೆ. ಕ್ರೀಡೆಯಲ್ಲಿ ಕ್ರಿಕೆಟ್ ಮರುಹುಟ್ಟು ನೀಡಿದ ಮಾದರಿ ಏಕದಿನ ಕ್ರಿಕೆಟ್ ಅಂದರೆ ಟೆಸ್ಟ್ ಪಂದ್ಯ ಮಾತ್ರವೇ ಇದ್ದ ಕಾಲದಲ್ಲಿ ಸೀಮಿತ ದೇಶಗಳಲ್ಲಿ ಮಾತ್ರ ಈ ಆಟವನ್ನು ಆಡಲಾಗಿತ್ತು. ಆದರೆ ಏಕದಿನ ಮಾದರಿಯ ಹುಟ್ಟು ಕ್ರಿಕೆಟ್ಗೆ ಮತ್ತಷ್ಟು ಜನಪ್ರಿಯತೆಯನ್ನು ತಂದುಕೊಟ್ಟಿತು. ಈ ಮೂಲಕ ಕ್ರಿಕೆಟ್ಗೆ ಹೊಸ ಆಯಾಮವನ್ನು ನೀಡಲು ಕಾರಣವಾಗಿತ್ತು. ಆದರೆ ಏಕದಿನ ಮಾದರಿಯ ಕ್ರಿಕೆಟ್ ಪರಿಕಲ್ಪನೆಗೆ ಕಾರಣವಾಗಿದ್ದು ಮಳೆ ಎಂಬುದು ಬಹುತೇಕರಿಗೆ ತಿಳಿದಿರಲು ಸಾಧ್ಯವಿಲ್ಲ. ಹೌದು, ಮಳೆಯ ಕಾರಣದಿಂದಾಗಿ ಟೆಸ್ಟ್ ಮಾದರಿಯನ್ನು ಚುಟುಕುಗೊಳಿಸಿ ಮೊದಲ ಬಾರಿಗೆ 1 ದಿನದಲ್ಲಿ ಆಡಿಸಲಾಗಿತ್ತು. ಇದು ಪ್ರೇಕ್ಷಕರನ್ನ ಸೆಳೆದ ರೀತಿ ಹೊಸ ಮಾದರಿಯನ್ನು ಹುಟ್ಟುಹಾಕಿತ್ತು. ಕೊರೋನಾ ಲಾಕ್ಡೌನ್ ಆದರೂ ಅಭಿಮಾನಿಗಳ ದಾಸ ದರ್ಶನ್ ತಮ್ಮ ಸೆಲೆಬ್ರಿಟಿಗಳಿಗಾಗಿ ಪ್ರತಿ ಹಬ್ಬಕ್ಕೂ ಒಂದೊಂದು ಹೊಸ ಪೋಸ್ಟರ್ ಹಾಗೂ ರಾಬರ್ಟ್ ಚಿತ್ರದ ಹಾಡನ್ನು ರಿಲೀಸ್ ಮಾಡಿದರು. ಲಾಕ್ಡೌನ್ ಸಡಿಲಗೊಳ್ಳುತ್ತಿದ್ದಂತೆಯೇ ಸಿನಿಮಾ ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ದರು. ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಪ್ರವಾಸ ಹಾಗೂ ಸಿನಿಮಾ ಕುರಿತಾದ ಅಪ್ಡೇಟ್ ಕೊಡುವ ಡಿವಾಸ್ ಅಭಿಮಾನಿಗಳನ್ನ ರಂಜಿಸುತ್ತಲೇ ಇದ್ದರು. ತಮ್ಮ ಬೈಕ್ ಟ್ರಿಪ್ನ ಅಪ್ಡೇಟ್ಸ್ ಮೂಲಕ ಫ್ಯಾನ್ಸ್ಗೆ ರಸದೌತಣ ನೀಡಿದರು. ಇನ್ನು ಚಿತ್ರಮಂದಿರಗಳು ಆರಂಭವಾದಾಗಿನಿಂದ ಯಾವ ಸ್ಟಾರ್ ನಟನ ಸಿನಿಮಾಗಳು ರಿಲೀಸ್ ಆಗಿಲ್ಲ. ಆದರೆ ಈಗ ಒಂದೊಂದೇ ಚಿತ್ರತಂಡಗಳು ರಿಲೀಸ್ ದಿನಾಂಕ ಪ್ರಕಟಿಸುತ್ತಿದೆ. ಆದರೆ ರಾಬರ್ಟ್ ಸಿನಿಮಾದ ರಿಲೀಸ್ ದಿನಾಂಕ ಇನ್ನೂ ನಿಗದಿಯಾಗಿಲ್ಲ. ಆದರೆ ಈ ಚಿತ್ರ ಏಪ್ರಿಲ್ನಲ್ಲಿ ರಿಲೀಸ್ ಆಗಬಹುದು ಎನ್ನಲಾಗ್ತಿದೆ. ಹೀಗಿರುವಾಗಲೇ ದರ್ಶನ್ ತಮ್ಮ ಸೆಲೆಬ್ರಿಟಿಗಳಿಗೆ ಒಂದು ಸಿಹಿ ಸುದ್ದಿ ಕೊಟ್ಟಿದ್ದಾರೆ.